ಇವತ್ತಿನ ಮೊದಲನೆಯ ಪ್ರಶ್ನೆ ಕೆಳಗಿನ ಯಾವ ರಾಜ್ಯಗಳ ಮೂಲಕ ಕಾವೇರಿ ನದಿಯು ಹರಿಯುವುದಿಲ್ಲ ಇಲ್ಲಿ ಯಾವ ರಾಜ್ಯಗಳ ಮೂಲಕ ಹರಿಯುವುದಿಲ್ಲ ಅಂದ್ರೆ ಇಲ್ಲಿ ಆಂಧ್ರ ಪ್ರದೇಶ ರಾಜ್ಯದ ಮೂಲಕ ಹರಿಯುವುದಿಲ್ಲ ಇಲ್ಲಿ ಕೇರಳ ಆಗಿರಬಹುದು ಪುದುಚೇರಿ ಆಗಿರಬಹುದು ತಮಿಳುನಾಡು ಆಗಿರಬಹುದು ಈ ಮೂರು ರಾಜ್ಯಗಳ ಮೂಲಕ ಹರಿತಕ್ಕಂತದ್ದು ಆದ್ರೆ ಈ ಆಂಧ್ರ ಪ್ರದೇಶ ರಾಜ್ಯದ ಮೂಲಕ ಹರಿಯುವುದಿಲ್ಲ ಆದ್ದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಎರಡನೇ ಪ್ರಶ್ನೆ ವಿಶ್ವವಿಖ್ಯಾತ ಚನ್ನಕೇಶವ ದೇವಾಲಯ ಎಲ್ಲಿದೆ ಈ ವಿಶ್ವವಿಖ್ಯಾತ ಚನ್ನಕೇಶವ ದೇವಾಲಯ ಬೇಲೂರಿನಲ್ಲಿ ಕಂಡು ಬರತಕ್ಕಂತದ್ದು ನೋಡಿ ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಮೂರನೇ ಪ್ರಶ್ನೆ ಕೆಳಗಿನ ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ ನೋಡಿ ಯಾವ ಗ್ರಹವನ್ನು ಕೆಂಪು ಗ್ರಹ ಅಂತ ಹೇಳಿ ಕರೀತಾರೆ ಅಪ್ಪ ಅಂದ್ರೆ ಇಲ್ಲಿ ಮಂಗಳ ಗ್ರಹವನ್ನು ಕರೀತಕ್ಕಂತದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ನಾಲ್ಕನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಯಾವ ನದಿಯ ಮೇಲೆ ಬಾರ್ಕನ್ ಜಲಪಾತವಿದೆ ನೋಡಿ ಯಾವ ನದಿಯ ಮೇಲೆ ಬಾರ್ಕನ್ ಅಂತಕ್ಕಂತ ಜಲಪಾತವಿದೆಯಪ್ಪ ಅಂದ್ರೆ ಇಲ್ಲಿ ಸೀತಾ ನದಿಯ ಮೇಲೆ ಕಂಡು ಬರ್ತಕ್ಕಂತದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಐದನೆಯ ಪ್ರಶ್ನೆ ರನ್ನಕಂದ ಬರೆದವರು ಈ ರನ್ನಕಂದವನ್ನು ಯಾರು ಬರೀತಾರಪ್ಪ ಅಂದ್ರೆ ಇಲ್ಲಿ ರನ್ನ ಬರೀತಾನೆ ನೋಡಿ ಆಪ್ಷನ್ ಎ ಸರಿಯಾಗಿರತಕ್ಕಂಥದ್ದು ಆರನೇ ಪ್ರಶ್ನೆ ರಾಮಾನುಜಾಚಾರ್ಯರು ಈ ಕಾಲದಲ್ಲಿ ಜೀವಿಸಿದ್ದರು ನೋಡಿ ರಾಮಾನುಜಾಚಾರ್ಯರು ಹೊಯ್ಸಳರ ಕಾಲದಲ್ಲಿ ಜೀವಿಸಿದ್ದರು ನೋಡಿ ಆಪ್ಷನ್ ಎ ಸರಿಯಾಗಿರತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಏಳನೆಯ ಪ್ರಶ್ನೆ ಬ್ರಿಟಿಷರ ಆಡಳಿತದಲ್ಲಿದ್ದ ಪೊಲೀಸ್ ವ್ಯವಸ್ಥೆಯನ್ನು ಯಾರು ರಚಿಸಿದರು ಅಪ್ಪ ಅಂದ್ರೆ ಇಲ್ಲಿ ಕಾರ್ನ್ ವಾಲಿಸ್ ಅಂತಕ್ಕಂಥವ್ರು ರಚನೆ ಮಾಡ್ತಾರೆ ಆಪ್ಷನ್ ಸಿ ಸರಿಯಾಗಿರತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಂಟನೆಯ ಪ್ರಶ್ನೆ ಹಿಂದೂ ಧರ್ಮವನ್ನು ಸುಧಾರಿಸಲು ಉತ್ತರ ಭಾರತದಲ್ಲಿ ಆರ್ಯ ಸಮಾಜವನ್ನು ರಚಿಸಿದವರು ಯಾರು ಅಪ್ಪ ಅಂದ್ರೆ ಇಲ್ಲಿ ಸ್ವಾಮಿ ದಯಾನಂದ ಸರಸ್ವತಿ ಅಂತಕ್ಕಂಥವ್ರು ರಚನೆ ಮಾಡ್ತಾರೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಅಭಿನವ ಭಾರತ ಎಂಬ ಕ್ರಾಂತಿಕಾರಿಗಳ ರಹಸ್ಯ ಸಮಾಜವನ್ನು ಯಾರು ಸಂಘಟಿಸಿದರಪ್ಪ ಅಂದ್ರೆ ಇಲ್ಲಿ ವಿ ಡಿ ಸಾವರ್ಕರ್ ಅಂತಕ್ಕಂಥವ್ರು ಈ ರಹಸ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹತ್ತನೆಯ ಪ್ರಶ್ನೆ ವಿಭಜನೆಯ ಚಳವಳಿಯ ವಿರುದ್ಧ ಅಮರ್ ಸೋನಾರ ಬಾಂಗ್ಲಾ ಎಂಬ ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರು ಅಪ್ಪ ಅಂದ್ರೆ ಇಲ್ಲಿ ರವೀಂದ್ರನಾಥ ಠಾಕೂರ್ ಅಂತಕ್ಕಂಥವ್ರು ಈ ಬಾಂಗ್ಲಾದೇಶದ ಒಂದು ರಾಷ್ಟ್ರಗೀತೆಯನ್ನು ರಚನೆ ಮಾಡ್ತಾರೆ ನೋಡಿ ಇವರು ಎರಡು ದೇಶಗಳ ಒಂದು ರಾಷ್ಟ್ರಗೀತೆಯನ್ನು ರಚನೆ ಮಾಡ್ತಾರೆ ಒಂದು ಬಾಂಗ್ಲಾ ಮತ್ತು ನಮ್ಮ ಭಾರತ ದೇಶದ ರಾಷ್ಟ್ರಗೀತೆಯನ್ನು ಕೂಡ ಇವರು ರಚನೆ ಮಾಡಿದ್ದಾರೆ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಹನ್ನೊಂದನೆಯ ಪ್ರಶ್ನೆ ಜಲಿಯನ್ ವಾಲಾಬಾಗ್ ಘಟನೆ ಯಾವಾಗ ನಡೆಯಿತು ನೋಡಿ ಈ ಜಲಿಯನ್ ವಾಲಾಬಾಗ್ ಘಟನೆ ಅಂತಕ್ಕಂಥದ್ದು 13 ಏಪ್ರಿಲ್ 1919 ನಡೀತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಭಾರತದಲ್ಲಿ ಭಾಷೆ ಆಧರಿಸಿ ರಚಿಸಲ್ಪಟ್ಟ ಮೊದಲ ರಾಜ್ಯ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಆಂಧ್ರ ಪ್ರದೇಶ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ 13ನೇ ಪ್ರಶ್ನೆ ಅಶ್ವಘೋಷನಿಗೆ ಯಾವ ಆಡಳಿತಗಾರರ ಪ್ರೋತ್ಸಾಹ ದೊರಕಿತ್ತು ಅಪ್ಪ ಅಂದ್ರೆ ಇಲ್ಲಿ ಕುಶಾನರ ಒಂದು ಪ್ರೋತ್ಸಾಹ ಸಿಕ್ಕಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ 14ನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ರಾಜ ಹರ್ಷನ ರಚಿಸಿದ ಒಂದು ನಾಟಕವಾಗಿದೆಯಪ್ಪ ಅಂದ್ರೆ ಇಲ್ಲಿ ನಾಗಾನಂದ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಈ 14ನೆಯ ಪ್ರಶ್ನೆಗೆ ನೆಕ್ಸ್ಟು 15ನೆಯ ಪ್ರಶ್ನೆ ಕೆಳಗಿನ ಯಾವ ಮೂಲಭೂತ ಹಕ್ಕನ್ನು ತುರ್ತು ಪರಿಸ್ಥಿತಿಯ ಸಮಯದಲ್ಲೂ ಕೂಡ ಅಮಾನತುಗೊಳಿಸುವುದಿಲ್ಲ ಇಲ್ಲಿ ಯಾವ ಮೂಲಭೂತ ಹಕ್ಕು ಅಪ್ಪ ಅಂದ್ರೆ ಇಲ್ಲಿ ರೈಟ್ ಟು ಲೈಫ್ ಅಂತಕ್ಕಂಥ ನೋಡಿ ಸ್ನೇಹಿತರೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಸ್ವಲ್ಪ ಇಂಗ್ಲೀಷ್ನಲ್ಲಿ ಕೂಡ ನೋಡ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಬೆಳೆಸ್ಕೋಬೇಕಾಗ್ತದೆ ಯಾಕಂದರೆ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಿರ್ತಕ್ಕಂಥದ್ದು ಯಾವ ರೀತಿಯ ಟ್ರೆಂಡ್ ಇದೆ ಆ ರೀತಿ ನೀವು ಕೂಡ ಅಧ್ಯಯನವನ್ನು ಮಾಡಬೇಕಾಗ್ತದೆ ಸ್ವಲ್ಪ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರೆಪ್ಪ ಅಂದ್ರೆ ಇಂತಹ ಪ್ರಶ್ನೆಗಳು ಕಾಣ್ತಾವೆ ಆದ್ದರಿಂದ ನೀವು ಕೂಡ ಸ್ವಲ್ಪ ಇಂಗ್ಲೀಷ್ನಲ್ಲಿ ನೋಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ 16ನೆಯ ಪ್ರಶ್ನೆ ಖರ್ಚುಗಳನ್ನು ಪೂರೈಸಲು ಭಾರತದ ಆಕಸ್ಮಿಕ ನಿಧಿಯಿಂದ ಹಣವನ್ನು ಕೊಡಲು ಯಾರಿಗೆ ಅಧಿಕಾರವಿದೆಯಪ್ಪ ಅಂದ್ರೆ ಇಲ್ಲಿ ರಾಷ್ಟ್ರಪತಿಗಳಿಗೆ ಅಧಿಕಾರ
ಇರತಕ್ಕಂತ ನೋಡಿ ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು. ನೆಕ್ಸ್ಟ್ ಅದೇ ರೀತಿಯ ಮತದಾನದ ಹಕ್ಕು ಒಂದು ಏನಾಗಿದೆಯಪ್ಪ ಅಂದ್ರೆ ಇದೊಂದು ರಾಜಕೀಯ ಹಕ್ಕು ಆಗಿರತಕ್ಕಂತದ್ದು, ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು. ನೆಕ್ಸ್ಟ್ ಅದೇ ರೀತಿಯ 18ನೇ ಪ್ರಶ್ನೆ, ಇವರುಗಳಲ್ಲಿ ಯಾರು ಕಾನೂನುಬದ್ಧವಾಗಿ ಯುದ್ಧವನ್ನು ಘೋಷಿಸಬಹುದು ಮತ್ತು ಶಾಂತಿಯನ್ನು ಘೋಷಿಸಬಹುದು, ಇಲ್ಲಿ ಯಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು. ನೋಡಿ ಆಪ್ಷನ್ ಡಿ ಸರಿಯಾಗಿರತಕ್ಕಂತ, ಇಲ್ಲಿ ಆ ಕಾನೂನುಬದ್ಧವಾಗಿ ರಾಷ್ಟ್ರಪತಿಗಳು ಯುದ್ಧವನ್ನು ಕೂಡ ಘೋಷಿಸಬಹುದು ಮತ್ತು ಶಾಂತಿಯನ್ನು ಕೂಡ ಘೋಷಿಸಬಹುದು, ಈ ಅಧಿಕಾರ ರಾಷ್ಟ್ರಪತಿಗೆ ಇರತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯ 19ನೇ ಪ್ರಶ್ನೆ, ಗುಂಪಿಗೆ ಸೇರದನ್ನ ತೆಗೆಯಿರಿ ಅಂತಿದೆ, ಇಲ್ಲಿ ಸೀಲ್ಡ್ ಅಂತಕ್ಕಂಥದ್ದು ಗುಂಪಿಗೆ ಸೇರದ ಪದ ಆಗಿರ್ತದೆ. ನೋಡಿ ಇಲ್ಲಿ ಖಡ್ಗ ಆಗಿರ್ಬೋದು, ಈಟಿ ಆಗಿರ್ಬೋದು, ಬಾಣ ಆಗಿರ್ಬೋದು, ಇವು ಚುಚ್ಚತಕ್ಕಂಥ ಒಂದು ಆಯುಧಗಳು ಆಗಿರ್ತವೆ. ಆದ್ದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯ 20ನೇ ಪ್ರಶ್ನೆ, ಇವರುಗಳಲ್ಲಿ ಯಾರ ಸಂಬಳ ಆದಾಯ ತೆರಿಗೆಯಿಂದ ವಿನಾಯಿತಿ ಪಡೆದಿದೆಯಪ್ಪ ಅಂದ್ರೆ ಇಲ್ಲಿ ರಾಷ್ಟ್ರಪತಿಗಳ ಒಂದು ಸಂಬಳ ಆದಾಯ ತೆರಿಗೆಯಿಂದ ವಿನಾಯಿತಿ ಪಡೆದಿರ್ತಕ್ಕಂಥದ್ದು. ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಈ 20ನೆಯ ಪ್ರಶ್ನೆಗೆ. 21ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಭಾರತದ ಯಾವ ರಾಜ್ಯ ಹೆಚ್ಚಿನ ತೀವ್ರತೆಯ ಭೂಕಂಪಗಳ ವಲಯದಲ್ಲಿ ಬರುವುದಿಲ್ಲ? ಮೊದಲು ಪ್ರಶ್ನೆಯನ್ನು ಕೊನೆಯ ತನಕ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಬೆಳೆಸ್ಕೊಳಿಸ್ನತ್ರ, ಇಲ್ಲಿ ಯಾವುದು ಬರುವುದಿಲ್ಲಪ್ಪ ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕ ಅಂತಕ್ಕಂಥ. ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯ 22ನೇ ಪ್ರಶ್ನೆ, ಕಾಶಿ ಮತ್ತು ಜಯಂತಿಯ ಬೆಟ್ಟಗಳು ಎಲ್ಲಿವೆಯಪ್ಪ ಅಂದ್ರೆ ಇವು ಮೇಘಾಲಯದಲ್ಲಿ ಕಂಡು ಬರ್ತಕ್ಕಂಥ. ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯ 23ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಪೂರ್ವ ದಿಕ್ಕಿಗೆ ಹರಿಯುವ ನದಿ ಯಾವುದು ಅಪ್ಪ ಅಂದ್ರೆ ಇಲ್ಲಿ ತುಂಗಭದ್ರಾ ಅಂತಕ್ಕಂಥದ್ದು, ಇದು ಪೂರ್ವ ದಿಕ್ಕಿಗೆ ಹರಿತಕ್ಕಂಥ ಒಂದು ನದಿ ಆಗಿರ್ತದೆ. ನೋಡಿ ಸ್ನೇಹಿತರೆ, ಆ ನದಿ ವ್ಯವಸ್ಥೆ ಬಗ್ಗೆ ಪ್ರತಿಯೊಂದು ಎಕ್ಸಾಮಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ. ಕರ್ನಾಟಕದ ನದಿ ವ್ಯವಸ್ಥೆ ಆಗಿರ್ಬೋದು, ಭಾರತದ ಆ ನದಿ ವ್ಯವಸ್ಥೆ ಆಗಿರ್ಬೋದು, ಇದ್ರ ಬಗ್ಗೆ ಆಲ್ರೆಡಿ ನಾನು ಕೋಡ್ ಮುಖಾಂತರ ವಿಡಿಯೋನ ಮಾಡಿದ್ದೇನೆ ಸ್ನೇಹಿತರೆ. ಪೂರ್ವ ದಿಕ್ಕಿಗೆ ಹರಿತಕ್ಕಂಥ ನದಿಗಳು ಮತ್ತು ಪಶ್ಚಿಮ ದಿಕ್ಕಿಗೆ ಹರಿತಕ್ಕಂಥ ನದಿಗಳ ಎಲ್ಲ ವಿಡಿಯೋಗಳನ್ನು ಒಂದ್ಸಾರಿ ನೋಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ನಮ್ಮ ಸೂಪರ್ ಅಕಾಡೆಮಿಯಲ್ಲಿ ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ. ನೆಕ್ಸ್ಟ್ ಅದೇ ರೀತಿ, ಇವುಗಳಲ್ಲಿ ಯಾವ ಜಿಲ್ಲೆ ತಮಿಳುನಾಡಿನೊಂದಿಗೆ ಗಡಿ ಹಂಚಿಕೆ ಮಾಡುವುದಿಲ್ಲ? ನೋಡಿ ಪ್ರಶ್ನೆ ಕೊನೆಯ ತನಕ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡಲೇಬೇಕಾಗ್ತದೆ. ಇಲ್ಲಿ ಯಾವ ಜಿಲ್ಲೆ ತಮಿಳುನಾಡಿನೊಂದಿಗೆ ಗಡಿ ಹಂಚಿಕೆ ಮಾಡುವುದಿಲ್ಲಪ್ಪ ಅಂದ್ರೆ ಇಲ್ಲಿ ತುಮಕೂರು ಅಂತಕ್ಕಂಥ. ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ. ನೋಡಿ ಸ್ನೇಹಿತರೆ, ಇಂಥ ಪ್ರಶ್ನೆಗಳಿಗೆ ಆನ್ಸರ್ ನೀಡೋದು ಸ್ವಲ್ಪ ಕಷ್ಟನೇ, ನೀವಿಲ್ಲಿ ಮ್ಯಾಪ್ ಮುಖಾಂತರ ಅಧ್ಯಯನ ಮಾಡಿದ್ರೆಪ್ಪ ಅಂದ್ರೆ ಬಹಳ ಈಜಿ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 25ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಉದ್ಯಮಕ್ಕೆ ದೊಡ್ಡಬಳ್ಳಾಪುರ ಹೆಸರುವಾಸಿಯಾಗಿದೆಯಪ್ಪ ಅಂದ್ರೆ ಇಲ್ಲಿ ಸಿಲ್ಕ್ ಉದ್ಯಮಕ್ಕೆ ದೊಡ್ಡಬಳ್ಳಾಪುರ ಅಂತಕ್ಕಂಥದ್ದು ಹೆಸರುವಾಸಿ ಆಗಿರ್ತಕ್ಕಂಥದ್ದು. ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 26ನೇ ಪ್ರಶ್ನೆ, ಗೋಲ್ ಗುಂಬಜ ಯಾವ ನಗರದಲ್ಲಿದೆಯಪ್ಪ ಅಂದ್ರೆ ಇದು ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ. ನೋಡಿ ಇದು ಬಿಜಾಪುರ ಮಂದಿಗೆ ಬಹಳ ಈಜಿ ಆಗಿರ್ತಕ್ಕಂಥ ಪ್ರಶ್ನೆ, ಇಂತಹ ಪ್ರಶ್ನೆಗಳು ಕೇಳ್ತಾರ ಅಂತೇಳಿ ಅವರು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ. ನೋಡಿ ಇದು 2019ರಲ್ಲಿ ಪೊಲೀಸ್ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ, ಅದಕ್ಕಿಂತ ಹಿಂದೆಯೂ ಕೂಡ ಸುಮಾರು ಬಾರಿ ಪ್ರಶ್ನೆ ಆಗಿರ್ತಕ್ಕಂಥ. ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ. ನೆಕ್ಸ್ಟ್ ಅದೇ ರೀತಿ, ಹಿಡಕಲ್ ಅಣೆಕಟ್ಟು ಯಾವ ನದಿಯ ಮೇಲಿದೆ? ನೋಡಿ ಹಿಡಕಲ್ ಅಣೆಕಟ್ಟು ಅಂತಕ್ಕಂಥದ್ದು ಯಾವ ನದಿಯ ಮೇಲೆ ಕಂಡು ಬರ್ತಪ್ಪ ಅಂದ್ರೆ ಇದು ಘಟಪ್ರಭಾ ನದಿಯ ಮೇಲೆ ಕಂಡು ಬರ್ತಕ್ಕಂಥ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯ, ಭಾರತದಲ್ಲಿನ ಅತ್ಯುನ್ನತ ಶಿಖರ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಕೆಟು ಅಥವಾ ಗಾಡ್ವಿನ್ ಎಸ್ಟನ್ ಅಂತಕ್ಕಂಥದ್ದು ಇದು ಭಾರತದ ಒಂದು ಅತ್ಯುನ್ನತ ಶಿಖರ ಆಗಿರ್ತಕ್ಕಂಥದ್ದು. ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 29ನೇ ಪ್ರಶ್ನೆ, ಕೃಷ್ಣಾ ನದಿ ಡ್ಯಾಶ್ಡ್ಯಾಶ್ ಹತ್ತಿರ ಉಗಮ ಹೊಂದುವುದು? ನೋಡಿ ಕೃಷ್ಣಾ ನದಿ ಅಂತಕ್ಕಂಥದ್ದು ಮಹಾಬಲೇಶ್ವರದ ಹತ್ತಿರ ಉಗಮ ಹೊಂದಕ್ಕಂಥದ್ದು. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯ 30ನೆಯ ಪ್ರಶ್ನೆ, ರೇಷ್ಮೆ ಹುಳುಗಳಿಗೆ ಯಾವುದನ್ನು ಹೆಚ್ಚಾಗಿ ತಿನ್ನಲು ಕೊಡಲಾಗುತ್ತದೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇವಿಡನ್ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜಾಹಿನ್, ಜೈ ಕರ್ನಾಟಕ.